ನಾರಾಯಣಗೌಡ ಓಲೈಕೆ ರಾಜಕಾರಣ ಅಂತ ನಿನ್ನೆ ಆರೋಪವನ್ನು ಮಾಡಿದ್ರು. ಇದಕ್ಕೆ ಉತ್ತರಿಸಿದಂತ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ನಾಡು ನುಡಿ ವಿಚಾರದಲ್ಲಿ ಸರ್ಕಾರದ ನಿರ್ಣಯಕ್ಕೆ ಬದ್ಧ ಅಂತ ಹೇಳಿ ಸೈಲೆಂಟ್ ಆಗಿಬಿಟ್ರು. ಮತ್ತೆ ಇವತ್ತು ಬೆಳಗಾವಿ ಎಂಎಸ್ ಅಷ್ಟೊಂದು ಪುಂಡಾಟಿಕೆ ಗುಂಡಾಗಿರಿ ಮಾಡ್ತಾರೆ ಅಂದ್ರೆ ಅದು ಬೆಳಗಾವಿಯಲ್ಲಿ ಇರುವಂತ ರಾಜಕಾರಣಿಗಳೇ ಹೊಣೆಗಾರರು. ಅವರು ರಣಹೇಡಿಗಳು. ಕರ್ನಾಟಕದ ವಿಚಾರದಲ್ಲಿ ಅವರು ರಣಹೇಡಿಗಳು. ಯಾರೂ ಮಾತಾಡಲ್ಲ ಯಾಕೆಂದ್ರೆ ಅವರು ಓಟ್ ಬ್ಯಾಂಕು. ಅವರನ್ನ ಓಲೈಸ್ತಾರೆ, ಮರಾಠಿಗರನ್ನ ಓಲೈಸ್ತಾರೆ. ಆ ಓಲೈಸ್ಕೊಂಡು ಬಂದ ಕಾರಣ ಅವರು ಇವತ್ತವರೆಗೂ ಅಷ್ಟೊಂದು ಮಟ್ಟಿಗೆ ಬೆಳಗಾವಿಯಲ್ಲಿ ಕರ್ನಾಟಕದ ಗಡಿಯಲ್ಲಿ ಗಲಭೆ ಎಬ್ಬಿಸೋದು, ಪ್ರಚೋದನಕಾರಿ ಹೇಳಿಕೆ ಕೊಡೋದು ಈ ಕೆಲಸವನ್ನ ಮಾಡ್ಕೊಂಡು ಬಂದಾರೆ. ಕೆಲವು ರಾಜಕೀಯ ಪಟ್ಟಭದ ಹಿತಾಸಕ್ತಿಗಳು ಈ ರೀತಿ ಮಾಡಕ್ಕೆ ಹಸ್ತಾ ಇದ್ದಾವೆ. ಇದು ನಿಂದನೀಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮಹಾರಾಷ್ಟ್ರದಲ್ಲಿ ಕರ್ನಾಟಕ ರಾಜ್ಯದ ಬಸ್ಗೆ ಮಸಿ ಬಳಿಯೋದು, ಏನೋ ಬರೆಯೋದು, ಮಹಾರಾಷ್ಟ್ರ ಬಸ್ನ ಕರ್ನಾಟಕದಲ್ಲಿ ಆ ರೀತಿ ಮಾಡೋದು, ನಮ್ಮ ದೇಶ ಭಾರತ ದೇಶ, ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ. ಇಲೆಕ್ಷನ್ ಬಂದಾಗ ಹತ್ರ ಬಂದಾಗ್ಲೇ ಈ ರೀತಿ ಯಾಕೆ ಆಗ್ತಾ ಇದೆ? 18 ಕ್ಷೇತ್ರ ಇದೆ ಬೆಳಗಾವಿಯಲ್ಲಿ, 18 ಕ್ಷೇತ್ರದಲ್ಲಿ ಮರಾಠ ಸಮಾಜದ ಇದ್ದಾರೆ, ಬಹಳ ಅನ್ಯೋನ್ಯವಾಗಿದ್ದಾರೆ. 18 ಕ್ಷೇತ್ರದಲ್ಲಿ ಯಾಕೆ ತೊಂದರೆ ಆಗ್ತಾ ಇಲ್ಲ? ಬರೀ ಬೆಳಗಾಂ ತಾಲೂಕದಲ್ಲಿ ಯಾಕೆ ಆಗ್ತಾ ಇದೆ? ಸೊ ಇದ್ರ ಹಿಂದೆ ಏನೋ ಪೊಲಿಟಿಕ್ಸ್ ಇದೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಚಂದ್ರಕಾಂತ್ ಸುಗಂಧಿ, ಇದು ಈ ಬಾರಿ ಮಾತ್ರ ಆರೋಪ ಕೇಳಿ ಬರ್ತಾ ಇರುವಂತದ್ದಲ್ಲ, ಪ್ರತಿ ಬಾರಿನೂ ಕೂಡ ಬೆಳಗಾವಿಯಲ್ಲಿ ಎಂಎಸ್ ನವರು ಪುಂಡಾಟಿಕೆ ದೌರ್ಜನ್ಯ ಗಲಾಟೆಗಳನ್ನು ಮಾಡಿದಂತ ಸಂದರ್ಭದಲ್ಲಿ, ಮಹಾರಾಷ್ಟ್ರದ ನಾಯಕರು ಪ್ರಚೋದನಕಾರಿ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಬೆಳಗಾವಿಯ ಶಾಸಕರು ಸಂಸದರು ಒಬ್ಬರು ಕೂಡ ತುಟಿಕ್ ಪಿಟಿಕ್ ಅನ್ನಲ್ಲ. ಯಾವ ಕಾರಣಕ್ಕೆ ಅಂತ ನೋಡೋದಾದ್ರೆ ಆಶ್ಚರ್ಯ ಅಂತ ಅನ್ಸುತ್ತೆ. ಓಟಿಗೋಸ್ಕರ ಇಷ್ಟೆಲ್ಲ ಮಾಡ್ತಾರಲ್ಲ ಅಂತ, ಇವ್ರು ಯಾವಾಗ ಕರ್ನಾಟಕದ ಬಗ್ಗೆ ಬದ್ಧತೆಯನ್ನ ತೋರಿಸೋದು ಅಂತ ಇವರು. ಖಂಡಿತವಾಗ್ಲೂ ಪೃಥ್ವಿರಾಜ್, ಬೆಳಗಾವಿಯ ರಾಜಕಾರಣಿಗಳು ಎಲ್ಲ ವಿಚಾರ ಬಂದಾಗ, ರಾಜ್ಯದ ಯಾವುದೇ ವಿಚಾರ ಬಂದಾಗ ಮಾತಾಡ್ತಾರೆ, ಮತ್ತು ರಾಜ್ಯದಲ್ಲಿ ಒಂದು ಸರ್ಕಾರವನ್ನು ಬದಲಿಸುವಂತಹ ಶಕ್ತಿ ಕೂಡ ಬೆಳಗಾವಿ ರಾಜಕಾರಣಿಗಳಿಗಿದೆ. ಅದನ್ನು ಅವರು ಈಗಾಗಲೇ ಪ್ರದರ್ಶನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದರೆ ಗಡಿ ವಿಚಾರ ಬಂದಾಗ ಮಾತ್ರ ಬೆಳಗಾವಿ ರಾಜಕಾರಣಿಗಳು ಮೌನಕ್ಕೆ ಜಾರ್ತಾರೆ, ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲ್ಲ. ಪ್ರತಿಕ್ರಿಯೆ ಕೊಟ್ಟರೆ ನಮ್ಮ ಮೈ ಮೇಲೆ ಬರುತ್ತೆ ಅನ್ನೋ ರೀತಿಯಲ್ಲಿ ಅವರು ನುಣುಚಿಕೊಳ್ತಾರೆ ಮತ್ತು ದೂರ ಹೋಗ್ತಾರೆ. ಇನ್ನು ಇದು ಇದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಮರಾಠಿಗರ ಮರ್ಜಿ. ಒಂದು ಬೆಳಗಾವಿ ಕ್ಷೇತ್ರದ ಬೆಳಗಾವಿ ಜಿಲ್ಲೆ 6 ರಿಂದ 8 ಕ್ಷೇತ್ರಗಳಲ್ಲಿ ಮರಾಠಿಗರ ಮತ ಇಲ್ಲದೆ ಯಾವುದೇ ಶಾಸಕರು ಆಯ್ಕೆ ಆಗೋದು ಕಷ್ಟ. ಹೀಗಾಗಿ ಮರಾಠಿಗರ ಓಲೈಕೆಯಲ್ಲಿ ಈಗ ಇಲ್ಲಿನ ಜನ ಇರತಕ್ಕಂಥದ್ದು, ಇಲ್ಲಿನ ಶಾಸಕರು ಇರತಕ್ಕಂಥದ್ದು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ 16 ಜನ ಶಾಸಕರಿದ್ದಾರೆ. ಆದರೆ ಅವರೆಲ್ಲರೂ ಕೂಡ ಈ ವಿಚಾರದಲ್ಲಿ ಮೌನ ಇರತಕ್ಕಂಥದ್ದು, ಜೊತೆಗೆ 3 ಲೋಕಸಭಾ ವ್ಯಾಪ್ತಿ ಬರುತ್ತೆ ಬೆಳಗಾವಿ ಜಿಲ್ಲೆ, ಆ 3 ಲೋಕಸಭಾ ಸದಸ್ಯರು ಕೂಡ ಈ ಗಡಿ ವಿಚಾರ ಬಂದಾಗ ಯಾರೂ ಕೂಡ ಮಾತಾಡಲ್ಲ. ಇದಕ್ಕೆ ಕಾರಣ ಇರತಕ್ಕಂಥದ್ದು ಮರಾಠಿಗರ ಮತ. ಹೀಗಾಗಿ ಬೆಳಗಾವಿ ರಾಜಕಾರಣಿಗಳು ಈ ಗಡಿ ವಿಚಾರ ಬಂದರೆ ಅವರಿಗೆ ಅಲರ್ಜಿ ಆಗುತ್ತೆ. ಮತ್ತೊಂದು ಕಡೆ ತದ್ವಿರುದ್ಧ ಏನಂದರೆ, ಮಹಾರಾಷ್ಟ್ರ ರಾಜಕಾರಣಿಗಳಿಗೆ ಗಡಿ ವಿಚಾರ ಸಿಕ್ಕರೆ ಸಾಕು, ಅವರು ಈ ವಿಚಾರವನ್ನು ಮುಂದಿಟ್ಟುಕೊಂಡು ರಾಜಕೀಯ ಮಾಡೋಕ್ಕೆ ಮುಂದಾಗ್ತಾರೆ. ಅದು ಇದು ಕರ್ನಾಟಕಕ್ಕೂ ಮತ್ತು ಮಹಾರಾಷ್ಟ್ರ ರಾಜಕಾರಣಕ್ಕೂ ಇರತಕ್ಕಂಥ ವ್ಯತ್ಯಾಸ ಏನು? ಮಹಾರಾಷ್ಟ್ರದಲ್ಲಿ ನಿನ್ನೆ ಒಂದು ಲಾರಿಗೆ ಕಲ್ಲು ಎಸೆದ ಪ್ರಕರಣವನ್ನು ಇಡೀ ಶರದ್ ಪವಾರ್ ಅವರು ಕೂಡ ಬಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಮತ್ತು ಅಲ್ಲಿನ ನಾಯಕರೆಲ್ಲರೂ ಕೂಡ ಕರ್ನಾಟಕದ ವಿರುದ್ಧ ಒಂದು ಮುಗಿಬಿದ್ದಿರ್ತಕ್ಕಂಥದ್ದು ಸಂಜಯ್ ರಾವತ್ ಆಗಿರ್ಬೋದು. ಮತ್ತೊಂದು ಕಡೆ ಏನು ಶಿವಸೇನೆಯ ನಾಯಕರು, ಎರಡೂ ಬಣದ ನಾಯಕರು ಮತ್ತು NCP ಸೇರಿದಂತೆ ಎಲ್ಲ ನಾಯಕರು ಕರ್ನಾಟಕದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಆದರೆ ಕರ್ನಾಟಕದ ಮತ್ತು ನಮ್ಮ ಜಿಲ್ಲೆಯವರಾದ 18 ಏನು ವಿಧಾನಸಭಾ ಕ್ಷೇತ್ರಗಳ ಪೈಕಿ 16 ಜನ ಶಾಸಕರು ಯಾವುದೇ ತುಟಿಯನ್ನು ಈವರೆಗೂ ಕೂಡ ಗಡಿ ವಿಚಾರದಲ್ಲಿ ಬಿಟ್ಟಿಲ್ಲ. ಮತ್ತು ಚಂದ್ರಕಾಂತ್ ಸುಗಂಧಿ, ನೀವು ಹೇಳ್ದಂತೆ ಅಲ್ಲಿರುವಂತಹ ಶಾಸಕರುಗಳು ಎಲ್ಲರೂ ಕೂಡ ಒಂದು ಸರ್ಕಾರವನ್ನ ಬೀಳಿಸಿ ಇನ್ನೊಂದು ಸರ್ಕಾರವನ್ನ ತರುವಂತ ಶಕ್ತಿ ಇರುವಂತವ್ರು, ಆದ್ರೆ ಈ ವಿಚಾರದಲ್ಲಿ ಮಾತ್ರ ತುಟಿಕ್ ಪಿಟಿಕ್ ಅನ್ನಲ್ಲ. ಯಾಕೆಂದ್ರೆ ಹೈಕಮಾಂಡ್ ಸಂಸ್ಕೃತಿ ಇಲ್ಲಿ ಪ್ರಮುಖವಾಗಿ ಈಗ ದೇವೇಂದ್ರ ಫಡ್ನವಿಸ್ ಅವರ ಹಿಂಬಾಲ್ಕರ್ ಆಗೋದು, ಅಲ್ಲಿ ಹೋಗ್ಬಿಟ್ಟು ಇನ್ಫ್ಲುಯೆನ್ಸ್ ಮಾಡಿಸೋದು, ಈ ಎಲ್ಲ ಕಾರಣಕ್ಕೋಸ್ಕರ ಅವರ ವಿರುದ್ಧ ಮಾತಾಡ್ಲಿಕ್ಕೆ ಹಿಂಜರಿಕೆ ಅಂತ ಕಾಣಿಸುತ್ತೆ. ಇವರಿಗೆ ತಾಯಿಯನ್ನ ಬಿಟ್ಟು, ಅಂದ್ರೆ ಕನ್ನಡ ಭಾಷೆಯನ್ನ ಬಿಟ್ಟು ಮರಾಠಿ ಭಾಷಿಕರನ್ನ ಓಲೈಸುವಂತ ತಂತ್ರ ಸ್ಪಷ್ಟವಾಗಿ ಕಾಣಿಸುತ್ತೆ. ಯಾಕೆಂದ್ರೆ ಅಲ್ಲಿರುವಂತ ಸಚಿವರು ಇಲ್ಲಿ ಬರ್ತೀವಿ ಅಂತ ಹೇಳ್ತಾರೆ, ಹಂಗಾದ್ರೂ ಕೂಡ ಒಬ್ರು ಮಾತಾಡಲ್ಲ, ಇಲ್ಲಿನ ಸರ್ಕಾರವನ್ನ ಆಗ್ರಹಿಸಲ್ಲ. ಬನ್ನಿ ನೀವು ಕೂಡ ಮುಖ್ಯಮಂತ್ರಿಗಳು ಬನ್ನಿ, ಅಲ್ಲಿ ಕನ್ನಡ ಅಂದ್ರೆ ಕರ್ನಾಟಕಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇರುವಂತ ಗ್ರಾಮಗಳ ಬಗ್ಗೆ ನೀವು ಕೂಡ ಹೋಗಿ ಮಾತನಾಡಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಆದ್ರೂ ಸೈಲೆಂಟ್ ಆಗ್ತಾರೆ ಅಂತ ಒಬ್ರು ಮಾತಾಡಲ್ಲ. ಬರೀ ಎಲ್ಲದೂ ಬರೀ ಓಟ್ ರಾಜಕೀಯನೇ ಆಗೋಗಿದೆ.
ಪೃಥ್ವಿರಾಜ್ ನೀವು ಹೇಳೋದು ವಿಚಾರ ಖಂಡಿತವಾಗ್ಲೂ ನಿಜ ಯಾಕಂದ್ರೆ ಯಾವುದೇ ರಾಜಕಾರಣಿಗಳು ಈ ಬಗ್ಗೆ ಮಾತಾಡಲ್ಲ ಇನ್ನು ತಮ್ಮ ಸಚಿವ ಸ್ಥಾನ ಆಗಿರಬಹುದು ತಮಗೆ ಉನ್ನತ ಸ್ಥಾನ ಬೇಕಾದರೆ ಮಹಾರಾಷ್ಟ್ರದ ನಾಯಕತ್ವದ ಮೂಲಕ ಲಾಬಿ ಮಾಡತಕ್ಕಂತದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಒಂದು ವಿಚಾರವನ್ನು ಗಮನಿಸಬೇಕು ಅಂತಂದ್ರೆ ಈಗಿನ ಗಡಿ ಉಸ್ತುವಾರಿ ಸಚಿವ ಚಂದ್ರಕಾಂತ್ ಪಾಟೀಲ್ ಏನಿದ್ದಾರೆ ಇವರು ಈ ಹಿಂದೆ ಬೆಳಗಾವಿಯ ಗೋಕಾಕ್ನಲ್ಲಿ ಬಂದು ಒಂದು ಕನ್ನಡ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತಕ್ಕಂತ ಒಂದು ಹಾಡನ್ನು ಹಾಡಿದ್ರು ಇದಕ್ಕೆ ಅವ್ರನ್ನ ಇಡೀ ಮಹಾರಾಷ್ಟ್ರದಲ್ಲಿ ಅವರ ವಿರುದ್ಧ ಒಂದು ಆಕ್ರೋಶ ವ್ಯಕ್ತಪಡಿಸಲಾಗಿತ್ತು ಅವರ ಪ್ರತಿಕೃತಿಯನ್ನ ದಹನ ಮಾಡಲಾಗಿತ್ತು ಈಗ ಅದೇ ಚಂದ್ರಕಾಂತ್ ಪಾಟೀಲ್ಗೆ ಬೆಳಗಾವಿ ಏನು ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಏನು ಗಡಿ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಲಾಗಿದ್ದು ಈಗ ಸ್ವತಃ ಚಂದ್ರಕಾಂತ್ ಪಾಟೀಲ್ ಕೂಡ ಈಗ ನಮ್ಮ ಬೆಳಗಾವಿ ಮತ್ತು ಕರ್ನಾಟಕದ ವಿರುದ್ಧ ಮಾತಾಡುವಂತಹ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ಆದರೆ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಗಡಿ ಸಚಿವರು ಶಾಸಕರು ಮಾತಾಡಲ್ಲ ಅನ್ನೋದು ಒಂದು ಭಾಗ ಆದರೆ ಮತ್ತೊಂದು ಕಡೆ ಸರ್ಕಾರವು ಕೂಡ ಗಡಿ ಬಗ್ಗೆ ಇದುವರೆಗೂ ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸ್ತಾ ಇದೆ ಗಡಿ ಬಗ್ಗೆ ಯಾವುದೇ ರೀತಿಯ ದಿಟ್ಟ ನಿರ್ವಹಣ ಪ್ರದರ್ಶನ ಮಾಡ್ತಾ ಇಲ್ಲ ಗಡಿ ಸಂರಕ್ಷಣಾ ಆಯೋಗ ಗಡಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಬೆಳಗಾವಿಗೆ ಸ್ಥಳಾಂತರ ಮಾಡಬೇಕು ಗಡಿಯಲ್ಲಿ ಆಗ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ರಾಜ್ಯ ಸರ್ಕಾರ ಗಮನ ಹರಿಸಲ್ಲ ಅಂತಕ್ಕಂಥ ಆರೋಪವು ಕೂಡ ಬೆಳಗಾವಿಯಲ್ಲಿ ಇದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮ